ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾರೋ ಡಿಸೈನ್ಗೆ ಈ ಥರ ರಿಂಗ್ ಬೀಡ್ಸು ಮತ್ತು ಈ ಥರ ರೋಸ್ ಬೀಡ್ಸ್ ತಗೊಂಡಿದ್ದೀನಿ. ಮತ್ತು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10, 0.75 mm. ಮತ್ತು ಈ ಥರ ನಾನು ಆರೆಳೆ ದಾರ ತಗೊಂಡು ನಾನು ನಾಟ್ ಹಾಕ್ಕೊಂಡಿದ್ದೀನಿ ಎಂಡಲ್ಲಿ. ಈ ಥರ ಬನ್ನಿ, ಸ್ಟಾರ್ಟ್ ಮಾಡೋಣ. ನಾನು ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ನಾನು 4 ಚೈನ್ಸ್ ಆಗಿ ತಗೋತಾ ಇದ್ದೀನಿ. 4 ಚೈನ್ಸ್ ತಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಸಿಂಗಲ್ ಕ್ರೋಷ ಹಾಕಿ ಲಾಕ್ ಮಾಡೋಣ. ಮತ್ತು 4 ಚೈನ್ಸ್, 3, 4, ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡೋಣ. ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ಇವಾಗ ನಾನು ಬೀಡ್ಸ್ ತಗೋತಾ ಇದ್ದೀನಿ. ಒಂದು ರಿಂಗ್ ಬೀಡ್ಸು, ಅದರೊಳಗಡೆ ನಾನು ರೋಸ್ ಬೀಡ್ಸ್ ಇಡ್ತಾ ಇದ್ದೀನಿ. ರೋಸ್ ಬೀಡು ರಿಂಗ್ ಬೀಡ್ ಒಳಗಡೆ ಬರಬೇಕು, ಸೊ ಹಾಗಾಗಿ ನಾನು ಈ ಥರ ನೀಡಲ್ಗೆ ತಗೋತಾ ಇದ್ದೀನಿ. ತಗೊಂಡು ದಾರಕ್ಕೆ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಇವಾಗ ನಾನು 4 ಚೈನ್ಸ್ ತಗೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಅದು ಕೂಡ ಬಟ್ಟೆಗೆ ಲಾಕ್ ಮಾಡೋಣ. ಮತ್ತು ಇವಾಗ ಮತ್ತೆ ನಾನು 4 ಚೈನ್ಸ್ ತಗೋತಾ ಇದ್ದೀನಿ, ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡೋಣ. ಮತ್ತೆ ಇನ್ನೊಂದು ಸತಿ 4 ಚೈನ್ಸ್. ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಅದಕ್ಕೆ ಇವಾಗ ನಾನು ಏನು ಬೀಡ್ ತಗೊಂಡೆ ಅಲ್ವಾ, ರಿಂಗ್ ಬೀಡು ಮತ್ತು ಅದರೊಳಗಡೆ ರೋಸ್ ಬೀಡು, ಅದೆರಡನ್ನು ಈ ಥರ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ನೀಡಲ್ಗೆ. ಕರೆಕ್ಟಾಗಿ ಹೋಲ್ಗೆನೆ ನಾವು ನೀಡಲ್ ತಗೋಬೇಕು. ಸೊ ದಾರಕ್ಕೆ ಈ ಥರ ಹಾಕ್ಕೊಂಡು ನಾನು ಬೀಡನ್ನ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇದು ಈ ಥರ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ನಾನು 4 ಚೈನ್ಸ್ನ 2 ಟೈಮ್ಸು ಮತ್ತು ಆಮೇಲೆ ಬೀಡು ಮತ್ತು 3 ಟೈಮ್ಸ್ 4 ಚೈನ್ಸು ಮತ್ತು ಬೀಡು. ಇವಾಗ ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ನ 2 ಟೈಮ್ಸು ಮತ್ತು 3 ಬೀಡ್ಸ್ ಆದಮೇಲೆ 3 ಟೈಮ್ಸು 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ಲೈನ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಇವಾಗ. ಮತ್ತು ಸೇಮ್ ಲೂಪ್ಗೆ ನಾವು ಪ್ರೀವಿಯಸ್ ಲೈನ್ ಏನು ಲಾಕ್ ಮಾಡಿದ್ವಿ ಅದೇ ಲೂಪಲ್ಲೇ ಲಾಕ್ ಮಾಡೋಣ. ಲಾಕ್ ಮಾಡಿ 4 ಚೈನ್ ಗ್ಯಾಪ್ಗೆ ನಾನು ಒಂದು ಸಿಂಗಲ್ ಕ್ರೋಷ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಷ ಆದಮೇಲೆ ಇವಾಗ ನಾನು 4 ಚೈನ್ಸ್ ತಗೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಬೀಡನ್ನ ಹಾಫ್ ಪೋರ್ಷನ್ ಏನಿದೆ ಅದರೊಳಗಡೆ ನಾವು ಡಬಲ್ ಕ್ರೋಷ ಮಾಡಬೇಕು. ಬೀಡನ್ನ ಹಾಫ್ ಪೋರ್ಷನು ಈ ಥರ ಡಬಲ್ ಕ್ರೋಷ ಮಾಡಬೇಕು. ಫಸ್ಟ್ಗೆ ಎಷ್ಟು ಹಿಡಿಯುತ್ತೆ ಅಂತ ನೋಡ್ಕೊಳ್ಳೋಣ ಬೀಡ್ಗೆ ನಾವು ಡಬಲ್ ಕ್ರೋಷನ. ಯಾಕಂದರೆ ಒಂದೊಂದು ಬೀಡು ಒಂದೊಂದು ಸೈಜಲ್ಲಿ ಇರುತ್ತೆ, ಸೊ ಹಾಗಾಗಿ ಎಷ್ಟು ಹಿಡಿಯುತ್ತೆ ಫಸ್ಟ್ ನೋಡಿಕೊಂಡು ನೆಕ್ಸ್ಟ್ ಬೀಡು ಕೂಡ ನಾವು ಅಷ್ಟೇ ಡಬಲ್ ಕ್ರೋಷನ ಮಾಡ್ಕೊಂಡು ಹೋಗೋಣ. 5, 6, 7 8,
ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫೋರ್ಟೀನ್ ಡಬಲ್ ಕ್ರೋಶ ಆದಮೇಲೆ ನಾನು ನೆಕ್ಸ್ಟು ಫೋರ್ ಚೈನ್ ಗ್ಯಾಪಗೆ ಸಾರಿ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋತೀನಿ, ಇನ್ನೊಂದು ಹಿಡಿಯುತ್ತೆ. ಮಾಡಿ ನೆಕ್ಸ್ಟು ಫೋರ್ ಚೈನ್ ಗ್ಯಾಪ್ಗೆ ನಾನು ಮಿಡಲ್ಗೆ ಲಾಕ್ ಮಾಡ್ಕೋತೀನಿ. ಮಿಡಲ್ಗೆ ಲಾಕ್ ಮಾಡಿಕೊಂಡು ಇದು ಈ ಥರ ಕಾಣಿಸುತ್ತೆ. ಸೊ ಇವಾಗ ಮತ್ತೆ ಚೈನ್ಸ್ ತಗೋತೀನಿ, ನಾನು ಇವಾಗ ತ್ರೀ ಚೈನ್ಸ್ ತಗೋತೀನಿ. ತ್ರೀ ಚೈನ್ಸ್ ತಗೊಂಡು ನೆಕ್ಸ್ಟು ಫೋರ್ ಚೈನ್ಗೆ ಮಿಡಲಲ್ಲಿ ಲಾಕ್ ಮಾಡ್ತೀನಿ. ಮತ್ತೆ ತ್ರೀ ಚೈನ್ಸ್, ನೆಕ್ಸ್ಟು ಫೋರ್ ಚೈನ್ನ ಮಿಡಲ್ಗೆ ನಾನು ಈ ಥರ ಲಾಕ್ ಮಾಡ್ತೀನಿ. ಸೊ ಇದೇ ಥರ ಬೀಡ್ ಮೇಲೆ ಎಷ್ಟು ನಾನು ಪಿಲ್ಲರ್ಸ್ ಹಾಕಿದೆ ಅದೇ ಥರ ನೆಕ್ಸ್ಟು ಬೀಡ್ಗೂ ಹಾಕ್ಕೊಂಡು ಹೋಗಬೇಕು. ಸೊ ಇದೆಲ್ಲ ಹಾಕ್ಕೊಂಡಾದಮೇಲೆ ನಾನು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಇದೆಲ್ಲ ಮಾಡಿ ಆಗಿದೆ. ಮಾಡಿ ಆದಮೇಲೆ ಈ ಥರ ಕಾಣಿಸುತ್ತೆ ಡಿಸೈನ್. ಇವಾಗ ನಾನು ನೆಕ್ಸ್ಟ್ ಲೈನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಲೈನ್ ಮಾಡೋದಕ್ಕೆ ಈ ಥರ ನಾನು ಸ್ಮಾಲ್ ಸೈಜ್ದು ಮೆಟಲ್ ಬೀಡ್ಸ್ ತೊಗೊಂಡಿದ್ದೀನಿ. ನೋಡಿ, ಸ್ಮಾಲ್ ಸೈಜ್ದು ಮೆಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮತ್ತು ನಾನು ಇನ್ನೊಂದು ಮೆಟಲ್ ಬೀಡ್ ನಾನು ತೋರಿಸ್ತೀನಿ, ಇದು ಮೀಡಿಯಮ್ ಸೈಜು. ಸೊ ಮೀಡಿಯಮ್ ಸೈಜ್ ಮೆಟಲ್ ಬೀಡು ಬೇಡ ಇದಕ್ಕೆ. ಸೊ ನಾನು ಹಾಗಾಗಿ ಸ್ಮಾಲ್ ಸೈಜ್ದು ನಾನು ತೋರಿಸ್ತಾ ಇದ್ದೀನಿ. ಈ ಸ್ಮಾಲ್ ಸೈಜಲ್ಲಿ ನಾನು ಡಿಸೈನ್ ಮಾಡ್ತಾ ಇರೋದು. ಬನ್ನಿ, ಸ್ಟಾರ್ಟ್ ಮಾಡೋಣ. ನಾನು ಸ್ಟಾರ್ಟಿಂಗ್ ಏನು ನಾನು ಲಾಕ್ ಮಾಡಿದ್ದೆ ಅಲ್ವಾ, ಸೇಮ್ ಲೂಪಲ್ಲೇ ನಾನು ರೆಡ್ ಕಲರ್ ಥ್ರೆಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ, ಅದ್ರ ಮೇಲೆ ಸಿಂಗಲ್ ಕ್ರೋಶ ಹಾಕ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕಿ ನಾನು ಇವಾಗ ಚೈನ್ಸ್ ಹಾಕೋತಾ ಇದ್ದೀನಿ. ಮೂರು ಚೈನ್ ಹಾಕಿ ಅಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡೋಣ. ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ಅಲ್ಲಿ ಪಿಲ್ಲರ್ ಮೇಲೆ ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶ ಮಾಡೋಣ. ಒಂದು ಹಾಗೆ ಮಾಡೋಣ ಡಬಲ್ ಕ್ರೋಶ. ಇವಾಗ ಬೀಡನ್ನ ಇನ್ಸರ್ಟ್ ಮಾಡಿ ಈ ಥರ ಬೀಡನ್ನ ಒಳಗಡೆ ತೊಗೊಂಡು ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡೋಣ. ನಾವೇನು ಡಬಲ್ ಕ್ರೋಶ ಹಾಕಿದ್ವಿ ಅಲ್ವ, ಅದ್ರ ಚೈನ್ ಗ್ಯಾಪು ಮೇಲೆ ಚೈನ್ ಗ್ಯಾಪ್ ಥರ ಇರುತ್ತೆ, ಅದರೊಳಗಡೆ ನಾವು ಡಬಲ್ ಕ್ರೋಶ ಮಾಡಬೇಕು. ಬೀಡು ತುಂಬ ಸಣ್ಣ ಇರೋದ್ರಿಂದ ಹೋಲು ಒಳಗಡೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಮಾಡಬೇಕಾಗತ್ತೆ ಇದು. ನಾವು ಒಂದೊಂದೇ ಬೀಡ್ ಹಾಕ್ತಾ ಹೋದಾಗ ನೆಕ್ಸ್ಟು ಅಲ್ಲಿ ಪಿಲ್ಲರ್ಗಳಲ್ಲಿ ಕಂಬಗಳಲ್ಲಿ ಆ ಥರ ಗ್ಯಾಪ್ ಅದಾಗದೇ ಬಿಡ್ತಾ ಹೋಗುತ್ತೆ. ಸೊ ಆ ಗ್ಯಾಪ್ಗೆ ನಾವು ನೋಡಿ, ಆ ಗ್ಯಾಪ್ಗೆ ನಾವು ಡಬಲ್ ಕ್ರೋಶ ಮಾಡ್ಕೊಂಡು ಹೋಗೋದು. ಪ್ರತಿಯೊಂದಕ್ಕೂ ನಾವು ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಹೋಗೋಣ, ಯಾವುದು ಸ್ಕಿಪ್ ಮಾಡೋದು ಬೇಡ. ಬಿಗಿನರ್ಸ್ಗೆ ಏನು ಟಿಪ್ಸಪ್ಪ ಇದರಲ್ಲಿ ಅಂತ ಅಂದರೆ, ನಾವು ಒಂದೊಂದು ಡಬಲ್ ಕ್ರೋಶ ಮಾಡಬೇಕಂದ್ರೂ ನೆಕ್ಸ್ಟು ಯಾವ ಪ್ಲೇಸ್ಗೆ ನಾವು ಡಬಲ್ ಕ್ರೋಶ ಮಾಡಬೇಕು ಅನ್ನೋದು, ಅದು ಅದಾಗದೇ ಸ್ವಲ್ಪ ಹೋಲ್ಸ್ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಆ ಹೋಲ್ಸಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇದೇ ಥರ ಫುಲ್ಲು ಏನಿದು ನಾವು ರಿಂಗ್ ಬೀಡ್ಗೆ ಮಾಡ್ಕೊಂಡಿದ್ವಿ ಅಲ್ವಾ, ಫುಲ್ಲು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಇದೆಲ್ಲ ಆಗಿದೆ ಲಾಸ್ಟಲ್ಲಿ. ಆದಮೇಲೆ ನೆಕ್ಸ್ಟು ನಾವು ತ್ರೀ ಚೈನ್ ಗ್ಯಾಪ್ ಮಿಡಲ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ರೆ ಫ್ರೆಂಡ್ಸ್ ನೋಡಿ, ಇದು ಈ ಥರ ಕಾಣಿಸುತ್ತೆ. ಇದು ನಾನಿವಾಗ ಬರೀ ಟೂ ಚೈನ್ಸ್ ಅಷ್ಟೇ ತಗೋತೀನಿ ಇವಾಗ, ಒಂದು ಎರಡು. ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ನಾವು ಆರ್ಚ್ಗೆ ಬೀಡ್ಸ್ನ ಹಾಕ್ಕೊಂಡು ಹೋಗಬೇಕು. ಸೊ ಫಸ್ಟ್ಗೆ ನಾನು ಈ ಚೈನ್ ಗ್ಯಾಪ್ಗೆ ಫಸ್ಟ್ಗೆ ನಾನು ಬೀಡ್ ತಗೋತಾ ಇಲ್ಲ, ಹಾಗೆ ಒಂದು ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ. ಸೊ ಇದನ್ನು ಫುಲ್ಲು ಕಂಟಿನ್ಯೂ ಮಾಡಿ ಇದೇ ಥರ. ಫ್ರೆಂಡ್ಸ್, ಇದು ಬೀಡೆಲ್ಲ ಇನ್ಸರ್ಟ್ ಮಾಡಿ ಆಗಿದೆ. ಇನ್ಸರ್ಟ್ ಮಾಡಿದ್ಮೇಲೆ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ಡಿಸೈನ್ ಇದು.
ಸೊ ಇದಕ್ಕೆ ಕುಚ್ಚು ಹಾಕೋದು ಎಲ್ಲಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಇಲ್ಲೇನು ಬೇಸ್ ಲೈನಲ್ಲಿ ನಾವು ಫೋರ್ ಚೈನ್ಸ್ ಹಾಕ್ಕೊಂಡಿದ್ವಿ ಅಲ್ವಾ, ಆ ಫೋರ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಹಾಕ್ಕೋತೀನಿ. ನಾನು 130 ಸ್ಟ್ಯಾಂಡ್ಸ್ ದಾರ ತೊಗೊಂಡು ಕುಚ್ಚು, ಮತ್ತು ಇಲ್ಲೇನು ತೋರಿಸ್ತಾಯಿದ್ದೀನಲ್ಲ ಈ ಪ್ಲೇಸ್ಗೆ ನಾನು ಸ್ಟೋನ್ ಲೇಸ್ನ ಅಂಟಿಸ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಇದು ಸ್ಟೋನ್ ಲೇಸ್ ಅಂಟಿಸಿ ಕುಚ್ಚೆಲ್ಲ ಹಾಕಿ ಆಗಿದೆ. ನಾನು 130 ಸ್ಟ್ಯಾಂಡ್ಸ್ ದಾರ ತೊಗೊಂಡು ಇಲ್ಲಿ ಕುಚ್ಚು ಹಾಕಿರೋದು. ಸೊ ಇದು ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್. ಇದು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಇದು. ಫ್ರೆಂಡ್ಸ್ ನಿಮಗೆ ನಾನು ಮಾಡಿರೋ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.